ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿಯನ್ನು ಜರ್ಮನಿ ಲೇಖಕಿಯಾದಂತಹ ಜೆನ್ನಿ ಎರ್ಪೆನ್ ಬೇಕ್ ಅವರು ಈ ಕೈಸೋರ್ ಅನ್ನುವ ಕೈರೋಸ್ ಅನ್ನುವ ಒಂದು ಪುಸ್ತಕವನ್ನು ಬರೆದಿದ್ದು ಅದರ ಅನುವಾದ ಮಾಡಿದಂತಹ ಮೈಕಲ್ ಹಾಫ್ಮೆನ್ ಮತ್ತು ಈ ಜೆನ್ನಿ ಎರ್ಪೆನ್ ಬೇಕ್ ಅವರಿಗೆ ಈ ಒಂದು ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸನ್ನು ನೀಡಲಾಗಿದೆ ಅಂತ ಎರಡು ಸಾವಿರದ ಈ ಒಂದು ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿದೆ ಸೊ ಈ ಬುಕರ್ ಪ್ರೈಸ್ ಬಗ್ಗೆ ಡೀಟೇಲ್ ಆಗಿ ಒಂದು ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಅದಕ್ಕಿಂತ ಮುಂಚೆ ಈ ಜೆನ್ನಿ ಎರ್ಪೆನ್ ಬೇಕ್ ಅವರು ರಚಿಸಿ ಜರ್ಮನ್ ಭಾಷೆಯಲ್ಲಿ ರಚಿಸಿ ಮೈಕಲ್ ಹಾಫ್ಮೆನ್ ಅವರು ಇದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದಂತಹ ಕೈರೋಸ್ ಅನ್ನುವ ಕೃತಿಯ ಕೃತಿ ಅಥವಾ ಒಂದು ಕಾಲ್ಪನಿಕ ಕಾದಂಬರಿಯ ಕಥಾವಸ್ತು ಏನು ಅಂತ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಣ ಸಾವಿರದ ಒಂಬೈನೂರ ಎಂಬತ್ತರ ದಶಕಗಳಲ್ಲಿ ಈ ಜರ್ಮನಿಯ ಪೂರ್ವ ಬರ್ಲಿನ್ನಲ್ಲಿರುವಂತಹ ಹತ್ತೊಂಬತ್ತು ವರ್ಷದ ಯುವತಿ ಮತ್ತು ಐವತ್ಮೂರು ವರ್ಷದ ವ್ಯಕ್ತಿಯ ನಡುವೆ ಒಂದು ಕಿಯೋಟಿಕ್ ರಿಲೇಷನ್ ಅಥವಾ ಒಂದು ಡಿಸ್ಟ್ರಕ್ಟಿವ್ ಅಫೇರ್ಸ್ ಅಥವಾ ವಿನಾಶಕಾರಿ ಸಂಬಂಧವನ್ನು ನಿರೂಪಿಸುವಂತಹ ಅದರ ಬಗ್ಗೆ ಸಾಕಷ್ಟು ಆಳವಾದಂತಹ ಒಂದು ಡಿಸ್ಕಷನನ್ನು ಮಾಡುವಂತಹ ಒಂದು ಕಾದಂಬರಿ ಕೈರೋಸ್ ಅನ್ನುವ ಕಾದಂಬರಿ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ಈ ಕೈರೋಸ್ ಅನ್ನುವ ಕಾದಂಬರಿಯನ್ನು ರಚಿಸಿದಂತಹ ಜನ್ನಿ ಅರ್ಪೆನ್ ಬೇಕ್ ಮತ್ತು ಇದನ್ನು ಅನುವಾದ ಮಾಡಿದಂಥ ಇಂಗ್ಲೀಷ್ಗೆ ಅನುವಾದ ಮಾಡಿದಂಥ ಮೈಕಲ್ ಹಾಫ್ಮನ್ ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಇನ್ನು ಈ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ ಮ್ಯಾನ್ ಗ್ರೂಪ್ ಮ್ಯಾನ್ ಗ್ರೂಪ್ ಅನ್ನುವ ಈ ಒಂದು ಸಂಸ್ಥೆಯ ಮೂಲಕ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸನ್ನು ನೀಡಲಾಗ್ತಾ ಇದೆ ಇದರ ಇತಿಹಾಸವನ್ನು ನೋಡಿದರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಸುವಿಯಿಂದ ಕೂಡ ಈ ಬುಕರ್ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ ಆದರೆ ಇತ್ತೀಚೆಗೆ ಎರಡು ಸಾವಿರದ ಐದನೇ ಇಸುವಿಯಲ್ಲಿ ಮ್ಯಾನ್ ಬುಕರ್ ಇಂಟರ್ನ್ಯಾಷ್ನಲ್ ಅನ್ನುವ ಈ ಒಂದು ಪ್ರಶಸ್ತಿಯ ಮರುನಾಮಕರಣವಾಗಿದ್ದು ಈ ಮ್ಯಾನನ್ನು ಕ್ಯಾನ್ಸಲ್ ಮಾಡಿ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ ಬುಕರ್ ಇಂಟರ್ನ್ಯಾಷ್ನಲ್ ಪ್ರೈಸ್ ಅಂತ ಇದನ್ನು ಹೆಸರನ್ನು ಮರುನಾಮಕರಣ ಮಾಡಲಾಗುತ್ತೆ ರಿನೇಮ್ ಮಾಡಲಾಗುತ್ತದೆ ಜಾಗತಿಕವಾಗಿ ಈ ಉತ್ತಮ ಗುಣಮಟ್ಟದ ಕಾಲ್ಪನಿಕ ಕಥೆ ವೆರಿ ಇಂಪಾರ್ಟೆಂಟ್ ಇಲ್ಲಿ ಫಿಕ್ಷನಲ್ ಜಾನರ್ ಅಂತ ನೀವೆಲ್ಲ ಓದಿರ್ಬೋದು ಕಾಲ್ಪನಿಕವಾದಂತಹ ಕಥೆಗಳನ್ನು ಅಥವಾ ಕಾದಂಬರಿಗಳನ್ನು ರಚಿಸುವಂತಹ ಲೇಖಕರನ್ನು ಗುರುತಿಸಿ ಮತ್ತು ಅದನ್ನು ಅನುವಾದ ಮಾಡಿದಂತಹ ಇಂಗ್ಲೀಷಿಗೆ ಅನುವಾದ ಮಾಡಿದಂತಹ ಲೇಖರ ಲೇಖಕರನ್ನು ಗುರುತಿಸಿ ಈ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿಯನ್ನು ನೀಡಬೇಕು ನೀಡಲಾಗುತ್ತದೆ ಸೊ ಈ ಮ್ಯಾನ್ ಗ್ರೂಪ್ಸ್ನಿಂದ ಕೆಲವೊಂದಿಷ್ಟು ಅರ್ಹತೆಗಳನ್ನು ಕೂಡ ಕ್ರೈಟೇರಿಯಾಸ್ಗಳನ್ನು ಕೂಡ ಸಿದ್ಧಪಡಿಸಲಾಗಿದ್ದು ಮುಖ್ಯವಾಗಿ ಆ ಒಂದು ಪುಸ್ತಕ ಏನಿರುತ್ತೆ ಯಾವುದೇ ಒಂದು ರಾಷ್ಟ್ರೀಯತೆಯನ್ನು ಹೊಂದಿದಂತಹ ಲೇಖಕರಿಗೂ ಕೂಡ ನೀಡಲಾಗುತ್ತೆ ಆ ಒಂದು ಬುಕ್ಕರ್ ಪ್ರೈಸನ್ನು ಆದರೆ ಆ ಒಂದು ವರ್ಷದಲ್ಲಿ ಆ ಒಂದು ಯಾವುದೇ ಒಂದು ಭಾಷೆಯಲ್ಲಿ ರಚಿಸಲಾದಂತಹ ನೊವೆಲ್ ಅಥವಾ ಕಾಲ್ಪನಿಕ ಕಥೆಯನ್ನು ಅಥವಾ ಒಂದು ಕಾದಂಬರಿಯನ್ನು ಇಂಗ್ಲೀಷ್ ಭಾಷೆಯಲ್ಲಿ ಅನುವಾದ ಮಾಡಲ್ಪಟ್ಟಿರಬೇಕು ಅದೇ ರೀತಿಯಾಗಿ ಅದನ್ನು ಕಂಪಲ್ಸರಿಯಾಗಿ ಯುನೈಟೆಡ್ ಕಿಂಗ್ಡಮ್ ಅಥವಾ ಐರ್ಲ್ಯಾಂಡ್ ದೇಶದಲ್ಲಿ ಪಬ್ಲಿಷ್ ಮಾಡಿರಬೇಕು ಸೊ ಈ ಒಂದು ಕ್ರೈಟೇರಿಯನ್ನು ಫುಲ್ಫಿಲ್ ಮಾಡುವಂತಹ ಈ ಕಾಲ್ಪನಿಕ ಕಾದಂಬರಿಗಳನ್ನು ಗುರುತಿಸಿ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಅಂತ ನಾವು ಸಿಂಪಲ್ಲಾಗಿ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅದೇ ರೀತಿಯಾಗಿ ಪ್ರೈಸ್ ವಿನ್ನರ್ಸ್ಗಳಿಗೆ ಸುಮಾರು ಐವತ್ತು ಸಾವಿರ ಪೌಂಡ್ ಸ್ಟೆರ್ಲಿಂಗ್ಸ್ ಇದು ಯು ಕೆ ಬ್ರಿಟನ್ನಿನ ಒಂದು ಕರೆನ್ಸಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಪೌಂಡ್ ಸ್ಟೆರ್ಲಿಂಗ್ಸ್ ಅಂತ ಸೊ ಒನ್ ಪೌಂಡ್ಸ್ ಸ್ಟೆರ್ಲಿಂಗ್ಸ್ ಅಂತ ಈಕ್ವಲ್ ಟು ನೂರ ಐದು ರೂಪಾಯಿಗಳು ನೂರ ಐದು ರೂಪಾಯಿ ಅಂದರೆ ಫಿಫ್ಟಿ ಥೌಸಂಡ್ ಪೌಂಡ್ ಸ್ಟೆರ್ಲಿಂಗ್ ಅಂತಂದರೆ ಅಪ್ರಾಕ್ಸಿಮೇಟ್ಲಿ ಫಿಫ್ಟಿ ಫಿಫ್ಟಿ ಟು ಲ್ಯಾಕ್ ರುಪೀಸ್ ಫಿಫ್ಟಿ ಟು ಲ್ಯಾಕ್ ರುಪೀಸ್ ಐವತ್ತೆರಡು ಲಕ್ಷ ರೂಪಾಯಿಗಳಷ್ಟು ಪ್ರೈಸ್ ಅಮೌಂಟನ್ನು ನೀಡಲಾಗುತ್ತೆ ಸೊ ಈ ಒಂದು ಪ್ರೈಸ್ ಅಮೌಂಟನ್ನು ಪ್ರೈಸ್ ಮನಿಯನ್ನು ಲೇಖಕರು ಮತ್ತು ಅನುವಾದ ಮಾಡಿದಂತಹ ಕರ್ತೃ ಇವರ ನಡುವೆ ಸಮಾನವಾಗಿ ಶೇರ್ ಮಾಡಲಾಗುತ್ತೆ ಹಂಚಲಾಗುತ್ತೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಅದೇ ರೀತಿಯಾಗಿ ಈ ಒಂದು ಇತರ ಶಾರ್ಟ್ಲಿಸ್ಟ್ ಮಾಡಿದಂತಹ ಲೇಖಕರು ಮತ್ತು ಅನುವಾದಕರಿಗೂ ಕೂಡ ಸುಮಾರು ಎರಡೂವರೆ ಸಾವಿರ ಪೌಂಡ್ ಸ್ಟೆರ್ಲಿಂಗ್ಸನ್ನು ನೀಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇನ್ನು ಭಾರತೀಯರು ಕೂಡ ಈ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಯಾರು ಅಂತಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸುವಿಯಲ್ಲಿ ವಿ ಎಸ್ ನೈಪುಲ್ ಅವರು ಬರೆದಂತಹ ಇನ್ನ ಫ್ರೀ ಸ್ಟೇಟ್ ಅನ್ನುವ ಪುಸ್ತಕಕ್ಕೆ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿಯನ್ನು ನೀಡಲಾಗಿತ್ತು ಇವರು ಭಾರತೀಯರು ಇಂಡಿಯನ್ ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ಎಂಬತ್ತೊಂದನೇ ಇಸುವಿಯಲ್ಲಿ ಸಲ್ಮಾನ್ ರಶ್ದಿ ಅವರ ಮಿಡ್ ನೈಟ್ಸ್ ಚಿಲ್ಡ್ರನ್ ಅಂತನ್ನುವ ಪುಸ್ತಕಕ್ಕೆ ಅಥವಾ ಕಾದಂಬರಿಗೆ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸುವಿಯಲ್ಲಿ ಭಾರತೀಯರಾದಂತಹ ಅರುಂಧತಿ ರಾಯ್ ಅವರಿಗೆ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅನ್ನುವ ಕಾಲ್ಪನಿಕ ಕಾದಂಬರಿಯನ್ನು ಬರೆದದಕ್ಕೆ ಎರಡು ಸಾವಿರದ ಆರನೇ ಇಸುವಿಯಲ್ಲಿ ಕಿರಣ್ ದೇಸಾಯ್ ಅವರು ಬರೆದಂತಹ ದ ಇನ್ಹೆರಿಟೆನ್ಸ್ ಆಫ್ ಲಾಸ್ ಅನ್ನುವ ಪುಸ್ತಕಕ್ಕೆ ನಂತರ ಎರಡು ಸಾವಿರದ ಎಂಟನೇ ಇಸ್ವಿಯಲ್ಲಿ ಅರವಿಂದ ಅಡಿಗಾ ಅವರಿಗೆ ದ ವೈಟ್ ಟೈಗರ್ ಅನ್ನುವ ಕಾಲ್ಪನಿಕ ಕಾದಂಬರಿಯನ್ನು ಬರೆದದಕ್ಕೆ ನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇತ್ತೀಚೆಗೆ ಗೀತಾಂಜಲಿ ಶ್ರೀ ಅವರಿಗೆ ಟಾಮ್ ಆಫ್ ಸ್ಯಾಂಡ್ ಅನ್ನುವ ಕಾದಂಬರಿಯನ್ನು ಬರೆದದಕ್ಕೆ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು ಸೊ ಈ ಆರು ಪ್ರಮುಖ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿಯನ್ನು ಪಡೆದಂತಹ ಭಾರತೀಯರನ್ನು ಕೂಡ ನಾವು ನೆನಪಿಟ್ಕೋಬೇಕು ಇಂಪಾರ್ಟೆಂಟ್ ಫ್ರಮ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶಸ್ತಿಯನ್ನು ಈ ಜರ್ಮನಿಯ ಲೇಖಕಿಯಾದಂತಹ ಜೆನ್ನಿ ಅರ್ಪೆನ್ಬೇಕ್ ಮತ್ತು ಈ ಮೈಕಲ್ ಹಾಫ್ಮೆನ್ ಅವರು ಅನುವಾದ ಮಾಡಿದ್ದಕ್ಕಾಗಿ ಇವರಿಗೆ ನೀಡಲಾಗಿದೆ